ಇಂದಿನ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಮಮತಾ ಕ್ರಿಯೇಷನ್ ಸಿಲ್ಕ್ ಸೀರೆಗಳು ಬೆಂಗಳೂರು, ತೇಜಜ್ಞಾನ ಅಡ್ವಾನ್ಸ್ ಎಲೆಕ್ಟ್ರೋ ಹೋಮಿಯೋ ಕ್ಯಾಪಿಂಗ್ ಕೇರ್ ಸೆಂಟರ್ ಅಡಸೋಳವಾಡಿ ಕೊಲ್ಹಾಪುರ್, ಗುಡ್ವಿಲ್ ಕ್ರಿಯೇಷನ್ಸ್ ಅಕ್ವಾ ಸೆಲ್ಫ್ ಆ್ಯಂಡ್ ಸರ್ವಿಸಸ್ ಚಿಕ್ಕೋಡಿ, ಜಯನಾರ್ ಪ್ಯಾಕರ್ಸ್ ನಿಪ್ಪಾನಿ, ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್. ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ ಪೊಲಿಟಿಕಲ್ ಡ್ರಾಮಾ ಇನ್ನೂ ಮುಂದುವರಿತಾ ಇದ್ದೇನೆ. ಆ ಕಡೆ ಏಕನಾಥ್ ಸಿಂಧೆ ಅವರು ಮುಂಬೈಗೆ ಬರ್ತೇನೆ ಅಂತ ಹೇಳಿದ್ದಾರೆ, ನಾನು ಡೆಲ್ಲಿಗೆ ಹೋಗೋದಿಲ್ಲ ಮುಂಬೈಗೆ ಬರ್ತೇನೆ ಅಂತ ಹೇಳುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಜಸ್ಟ್ ಸಂಜೆ 7:30ಕ್ಕೆ ಬಂದಂತ ಒಂದು ನ್ಯೂಸ್ ಅನ್ನು ನಾವು ನೋಡೋದಾದ್ರೆ, ಉದ್ಧವ್ ಠಾಕ್ರೆ ಅವರು ತಮ್ಮ ಮುಖ್ಯಮಂತ್ರಿ ಪದಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಇದಕ್ಕೆ ಕಾರಣ ಶರದ್ ಪವಾರ್ ಹೇಳಿದ್ದಾರೆ, ಸಲಹೆ ಮಾಡಿದ್ದಾರೆ, ನೀವು ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ಈ ಒಂದು ಮುಖ್ಯಮಂತ್ರಿ ಸ್ಥಾನದಿಂದ ಉದ್ಧವ್ ಠಾಕ್ರೆ ಅವರು ಹೊರಗೆ ಹೋಗುವುದು ಸ್ವಲ್ಪ ಲೇಟ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಇಲ್ಲ ನಾವು ಹೇಳಬೇಕಾಗಿದೆ. ಈಗಾಗಲೇ ಮಧ್ಯಾಹ್ನ 12 ಗಂಟೆಗೆ ಫಡ್ನವೀಸ್ ಅವರು ಮುಂಬೈಯಿಂದ ದೆಹಲಿಗೆ ಹೋಗಿದ್ದಾರೆ, ಅಲ್ಲಿ ಶಾ ಅವ್ರ ಜೊತೆ ಮಾತಾಡಬೇಕಿದೆ. ಅದ್ರ ಜೊತೆಗೆ ನರೇಂದ್ರ ಮೋದಿ ಅವರು ಕೂಡ ಒಂದು ವೇಟ್ ಅನ್ನ ಕೂಡ ಅವರನ್ನ ದಾರಿ ಕಾಯ್ತಾ ಇದ್ದಾರೆ ಫಡ್ನವೀಸ್ ಅವರು. ಈ ಎಲ್ಲಾ ಬದಲಾವಣೆಗಳನ್ನು ನೋಡಿದಾಗ ಕೊನೆಗೆ ಈ ಮಾತೋಶ್ರೀಯಲ್ಲಿ, ಅಂದ್ರೆ ಉದ್ಧವ್ ಠಾಕ್ರೆ ಅವರ ಮನೆಯ ಹೆಸರು ಮಾತೋಶ್ರೀ, ಈ ಮಾತೋಶ್ರೀಯಲ್ಲಿ ಮತ್ತೊಮ್ಮೆ ಭಾವುಕರಾಗಿ ಉದ್ಧವ್ ಠಾಕ್ರೆ ಅವರು ಒಂದು ಮನವಿಯನ್ನು ಮಾಡಿದ್ದಾರೆ ಬಂಡಕೋರ ಶಾಸಕರಿಗೆ. ದಯವಿಟ್ಟು ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ, ಮತ್ತೆ ಬನ್ನಿ ವಾಪಸ್ಸಾಗಿ ನಾವು ಸರ್ಕಾರವನ್ನು ನಡೆಸಿಕೊಂಡು ಹೋಗೋಣ. ಏನೇ ತಪ್ಪಾಗಿದ್ರು ಮತ್ತೆ ತಿದ್ದುಕೊಂಡು ಇನ್ನೊಮ್ಮೆ ನಾವು ಆ ರೀತಿ ಆಗದಂಗೆ ನೋಡ್ಕೊಂಡು ಹೋಗೋಣ. ವಿ ಟೇಕ್ ದಿ ಆಲ್ ಕೈಂಡ್ಸ್ ಆಫ್ ಪ್ರಿಕಾಷನರಿ ಮೀಸರ್ ಸೋ ದಟ್ ವಿ ಕ್ಯಾನ್ ಫಾರ್ಮ್ ಎ ಗೌರ್ಮೆಂಟ್ ಇನ್ ಅ ಪ್ರಾಪರ್ ವೇ ಅನ್ನುವಂಥ ಒಂದು ಸಂದೇಶವನ್ನು ಭಾವುಕರಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ನಡೆದರು ಇನ್ನು ಏಕನಾಥ್ ಶಿಂದೆಯವರ ಒಂದೇ ಒಂದು ನಿರ್ಣಯ ಈ ಇಡೀ ಒಂದು ತಮಾಷೆಗೆ, ಇಡೀ ಒಂದು ಡ್ರಾಮಾಗೆ, ಇಡೀ ಒಂದು ನಾಟಕಕ್ಕೆ ನಾಂದಿ ಆಡೋದು ತುಂಬ ಕಷ್ಟಕರವಾಗಿದೆ. ಯಾಕೆಂದರೆ ಏಕನಾಥ ಶಿಂದೆಯವರು ಯಾವುದನ್ನು ಬಿಟ್ಟುಕೊಡ್ತಾ ಇಲ್ಲ. ನಮ್ಮ ಸ್ಪೋಕ್ ಪರ್ಸನ್ ಮಾತಾಡ್ತಾರೆ, ನಾನು ಶಿವಸೇನಾದಲ್ಲಿದ್ದೀನಿ ಅಂತ ಹೇಳ್ತಾರೆ, ಶಿವಸೇನಾನೇ ನನ್ನ ಪಕ್ಷ ಅಂತ ಹೇಳ್ತಾ ಇದ್ದಾರೆ ಏಕನಾಥ್ ಸಿಂಧೆಯವರು. ಆದಾಗ್ಯೂ ಫಡ್ನವೀಸ್ ಅವರು ಡೆಲ್ಲಿಗೆ ಹೋದದ್ದಾಕೆ, ಏಕನಾಥ್ ಸಿಂಧೆಯವರನ್ನ ಫಡ್ನವೀಸ್ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾಕೆ, ಈ ಎಲ್ಲ ಪ್ರಶ್ನೆಗಳನ್ನು ನೋಡೋದಾದ್ರೆ ಇನ್ನೂ 2 ದಿವಸ ನಾವು ಕಾಯಲೇಬೇಕಾಗತ್ತೆ. ನಾಳೆ ಬಹುಶಃ ರಾಜ್ಯಪಾಲರು ಫ್ಲೋ ಟೆಸ್ಟ್ ಅನ್ನು ಕೊಡುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ. ಯಾಕಂದ್ರೆ ಫ್ಲೋ ಟೆಸ್ಟ್ ಆದ್ಮೇಲೇನೆ ಈ ಸರ್ಕಾರದ ಒಂದು ಭವಿಷ್ಯ ಗೊತ್ತಾಗುತ್ತೆ. ಈ ಫ್ಲೋ ಟೆಸ್ಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಒಂದೆರಡು ಅಂಶಗಳನ್ನು ಹೇಳ್ತೀನಿ. ಈ ಮಹಾರಾಷ್ಟ್ರದ ಒಂದು ಆಗಾಡಿ ಸರ್ಕಾರ, ಈ ಆಗಾಡಿ ಸರ್ಕಾರದಲ್ಲಿ ಮೊಟ್ಟ ಮೊದಲಿಗೆ ಶಿವಸೇನಾ, ಆನಂತರ ಕಾಂಗ್ರೆಸ್, MVA, ಆನಂತರ NCP, ಈ 3-4 ಪಕ್ಷಗಳು ಒಟ್ಟಿಗೆ ಸೇರಿ ಆಗಾಡಿ ಸರ್ಕಾರವನ್ನು ರಚನೆ ಮಾಡಿದ್ದು ಮಹಾರಾಷ್ಟ್ರದಲ್ಲಿ. ಅದರ ಒಂದು ಪರಿಣಾಮವಾಗಿ ಇವತ್ತು ಉದ್ಧವ್ ಠಾಕ್ರೆ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಇನ್ನು ಎರಡನೇದಾಗಿ ಇವತ್ತಿನ ಒಂದು ಅಂಕಿಅಂಶಗಳನ್ನು ನೋಡೋದಾದರೆ, ಸಾಯಂಕಾಲದ ಒಂದು ಅಂಕಿಅಂಶಗಳನ್ನು ನೋಡೋದಾದರೆ, ಶಿವಸೇನಾದಲ್ಲಿ ಇರುವಂಥ 51 ಶಾಸಕರಲ್ಲಿ 39 ಬಂಡಾಯ ಉಳಿದಂಥ ಶಾಸಕರು ಬೇರೆ ಇಡಿದ್ದಾರೆ. ಹಾಗಾದರೆ ಶಿವಸೇನೆ ಹತ್ರ ಉಳಿದದ್ದು ಕೇವಲ 16 ಶಾಸಕರು ಮಾತ್ರ ಸದ್ಯಕ್ಕೆ ಪ್ರಸ್ತುತ ಉಳಿದಿದ್ದು ಶಾಸಕರು ಉಳಿದಿದ್ದಾರೆ ಶಿವಸೇನೆಯಲ್ಲಿ. ಆನಂತರ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಹಾಗೂ ಅವರ ಪುತ್ರ ಆದಿತ್ಯ ಠಾಕ್ರೆ ಕೂಡ ಅನೇಕ ಪ್ರಯತ್ನಗಳನ್ನು ಈ ಬಂಡಾಯ ಶಾಸಕರ ಮನವೊಲಿಸಲಿಕ್ಕೆ ಮಾಡಿದ್ದಾರೆ. ಅದರ ಜೊತೆಗೆ ಅವರ ಪತ್ನಿ ಉದ್ಧವ್ ಠಾಕ್ರೆ ಅವರ ಪತ್ನಿ ರಶ್ಮಿ ಠಾಕ್ರೆ ಅವರು ಕೂಡ ನಿನ್ನೆ ಬಂಡಾಯ ಕೋರ ಶಾಸಕರ ಪತ್ನಿಯರೊಂದಿಗೆ ಮಾತಾಡಿ ಅಲ್ಲಿಯೂ ಕೂಡ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ. ಇದೆಲ್ಲದಕ್ಕೂ ಯಾವುದಕ್ಕೂ ಕ್ಯಾರಿ ಅನ್ನದಂತಹ ಬಂಡಾಯಿ ಶಾಸಕರು ತಮ್ಮದೇ ಆದಂತಹ ಒಂದು ನೆರವಿನಲ್ಲಿ ಆಸಾಮಿನ ಒಂದು ಗುವಾಹಟಿ ಹೋಟೆಲ್ನಲ್ಲಿ ತಂಗುಡಿದು ಬಿಟ್ಟಿದ್ದಾರೆ. ಹಾಗಾದ್ರೆ ಇವತ್ತು ಈ ಎಲ್ಲ ಒಂದು ಈ ರಾಜಕೀಯ ಸರ್ಕಸ್ಗಳನ್ನ ನೋಡಿಬಿಟ್ಟಾಗ BJP ಸುಮ್ಮನೆ ಕೂಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಮಧ್ಯಾಹ್ನ ಸಡನ್ ಆಗಿ ಫಡ್ನವೀಸ್ ಅವರು ಡೆಲ್ಲಿಗೆ ಹೋಗಿಬಿಟ್ಟಿದ್ದಾರೆ. ಹಾಗಾದ್ರೆ ಇನ್ ಕೇಸ್ ಒಂದ್ ವೇಳೆ ಈ ಒಂದು ಬಂಡಾಯ ಶಾಸಕರು BJPಗೆ ಸಪೋರ್ಟ್ ಮಾಡಿದರೆ, ಬೆಂಬಲ ಕೊಟ್ಟರೆ ಏನಾಗಬಹುದು ಅಂತ ನಾವು ಒಂದು ವೇಳೆ ಕೇಳಿದರೆ, BJPಗೆ ಈಗಾಗಲೇ 106 ಶಾಸಕರು, 106 ಸೀಟುಗಳು ಲಭ್ಯವೇ. ಶಿವಸೇನಾ ಬಂಡಾಯದಿಂದ 39 ಜನ, MVAದಿಂದ ಬಂಡಾಯದಿಂದ 10 ಜನ, ಮುಂದೆ NDAದಿಂದ 7 ಜನ, 162 ಇದು ಮೆಜಾರಿಟಿಗೆ ಸಾಕಾಗುವಂಥ ಒಂದು ಸಫಿಸಿಯಂಟ್ ಒಂದು ನಂಬರ್ ಗೇಮನ್ನು BJP ತನ್ನ ಹತ್ರ ಇಟ್ಕೊಂಡಿದೆ. ಇನ್ನು ಯಾವಾಗ ಇದು ಏಕನಾಥ್ ಸಿಂಧೆಯವರು BJPಗೆ ಸಮರ್ಥನೆ ತೋರಿದರೆ ಮಾತ್ರ, ಅದು ಕೂಡ ನಾಳೆ ರಾಜ್ಯಪಾಲರು ಗವರ್ನರ್ ಫ್ಲೋರ್ ಟೆಸ್ಟನ್ನು ಮಾಡುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಸದ್ಯಕ್ಕೆ ಒಂದು ಪ್ರಸ್ತುತ ಒಂದು ಫಿಗರ್ಸನ್ನು ನಾವು ನೋಡೋದಾದರೆ